ಒಂದು ಸುಂಟ ವಿಚಾರಧಾರೆ ಇಲ್ಲ ಅವರಿಗೆ. ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗದೇ ಇರೋದು, ಮಾಂಸ ತಿನ್ನೋದು, ಮಾಂಸ ತಿನ್ನದೇ ಇರೋದು, ಅವ್ರ ಇಶ್ಯೂಗಳೇ ಅಲ್ಲ. ಇಶ್ಯೂಗಳಿರೋದು ನಾಮ ಹಾಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು, ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡೋದು, ಅಬ್ಬಕ್ಕನ ಬಗ್ಗೆ ಮಾತಾಡೋದು, ಗಾಂಧೀಜಿ ಬಗ್ಗೆ ಮಾತಾಡೋದು, ಗೋಡ್ಸೆ ಬಗ್ಗೆ ಮಾತಾಡೋದು, ಇವೆಲ್ಲ ದೇರ್ ರೈಟ್. ಅವೆಲ್ಲ ರೆಲೆವೆಂಟ್ ಇಶ್ಯೂಸ್ ಅಲ್ಲ. ರೆಲೆವೆಂಟ್ ಇಶ್ಯೂಸ್ ಜನರ ಸಂಬಂಧಪಟ್ಟಂತ ಇಶ್ಯೂಸ್, ಈ ನಾಡಿಗೆ ಸಂಬಂಧಪಟ್ಟಂತ ಇಶ್ಯೂಸ್. ನೀವು ಅದನ್ನ ಬಿಟ್ಟು ಬೇರೆ ವಿಚಾರಗಳೆಲ್ಲ ಮಾಡಿದ್ರೆ ಜನ ಅದಕ್ಕೆಲ್ಲ ಬುದ್ಧಿವಂತರಿದ್ದಾರೆ, ಜನ ನಿಮ್ಮನ್ನೆಲ್ಲ ನಂಬಕ್ ಹೋಗಲ್ಲ ಅಂತ ಹೇಳಿ. ಅಲ್ಲ, ಅದನ್ನೇ ಅದನ್ನೇ ದೊಡ್ಡ ಇಶ್ಯೂ ಮಾಡಿಕೊಂಡು ನಿಮ್ಮನ್ನ ಹಣಿಯುವಂತ ಕೆಲಸ ಮಾಡ್ತಾ ಇದ್ರು, ಹೋದಲ್ಲಿ ನಿಮ್ ಬಗ್ಗೆ ಅಪಪ್ರಚಾರ ಮಾಡಿದ್ರು, ಅದೇ ಒಂದು ವಿಚಾರ ಇಟ್ಕೊಂಡು ನಿಮ್ ಬಗ್ಗೆ ಎಲ್ಲ ಕಡೆ ಹೇಳ್ಕೊಂಡು ನಿಮ್ ಬಗ್ಗೆ ಅಪಪ್ರಚಾರ. ಅವ್ರು ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಗ್ಬಿಟ್ಟದೆ ಜನರಿಗೆ. ಅದರಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ, ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಗೊತ್ತಾಗ್ಬಿಟ್ಟದೆ. ಫಿಲಂ ಆಕ್ಟರ್ ಅನಂತ್ ಕುಮಾರ್, ಅನಂತ್ ನಾಗ್ ಅವರು ಬಿಜೆಪಿ, ಫಿಲಂ ಆಕ್ಟರ್ ಅನಂತ್ ನಾಗ್ ಅವರು ಬಿಜೆಪಿ ಸೇರ್ತಾ ಇದ್ದಾರೆ. ಫಿಲಂ ಆಕ್ಟರ್ ಅನಂತ್ ನಾಗ್ ಅವರು ಬಿಜೆಪಿ ಸೇರ್ತಾ ಇದ್ದಾರೆ. ಬಿಜೆಪಿ ಮತ್ತೆ ಇದರಿಂದ ಬಿಜೆಪಿಗೆ ಏನು ಹೆಚ್ಚು ಅನುಕೂಲ ಆಗ್ಬೋದು? ಯಾರು ಬಿಜೆಪಿ ಚುನಾವಣಾ ಸಂದರ್ಭದಲ್ಲಿ ಇತರ ಪಕ್ಷಕ್ಕೆ ಸೇರೋರು ಇದ್ದೇ ಇರ್ತಾರೆ. ಈಗ ಅನಂತ್ ನಾಗ್ ಅವರು ಒಬ್ಬ ಒಳ್ಳೆ ಆಗ್ತಾರೋ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ನಮ್ಮ ಜೊತೆ ಇದ್ದರು ಜಿ ಎಚ್ ಪಟೇಲ್ರು ಮುಖ್ಯಮಂತ್ರಿ ಆಗಿರುವಾಗ, ಮಂತ್ರಿಯಾಗಿರ್ಲಿರುವ ಅವರು ನಮ್ಮ ಜೊತೆ ಇದ್ರು. ಈಗ ಬಿಜೆಪಿ ಸೇರ್ತಾರೆ, ಪಾಪ ಸೇರ್ಕೊಳ್ಳಿ ಬೇಡ ಅಂತ ಹೇಳಿ. ಮತ್ತೆ ಮತ್ತೆ ಮೋದಿ ಅವರು ಬರ್ತಾ ಇದಾರೆ, ಮೇಲಿಂದ ಮೇಲೆ ಬರ್ತಾ ಇರೋ ಒಂದ್ ರೀತಿ ಕಾರ್ಪೊರೇಷನ್ ಎಲೆಕ್ಷನ್ ಲೆವೆಲ್ ಗೆ ಮೋದಿ ಅಂತ ಮೋದಿ ಅವರು ಪ್ರವಾಹ ಬಂದಾಗ ಬರಲಿಲ್ಲ, ಬಂದಿದ್ರ ಕೊರೋನಾ ರೋಗ ಬಂದಾಗ ಬಂದಿದ್ರ ಜನ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ರು, ನಮ್ಮಲ್ಲಿ ಆಕ್ಸಿಜನ್ ಕಿತ್ ಬೇರೆ ಕಡೆ ಕೊಡಕ್ ಮಾಡ್ತಾ ಇದ್ರು. ಅದೇನೋ ಕೋರ್ಟ್ನವರು ನಮ್ಮ ಪರವಾಗಿ ಬಂದದ್ರಿಂದ ಉಳಿತು ಆಕ್ಸಿಜನ್, ಅಲ್ಲೆಲ್ಲ ಹೋಯ್ತಿತ್ತು, ಕಿತ್ಕೊ ಹೋಗ್ತಿತ್ತು, ಜನ ಸತ್ತೋದ್ರು ಆಕ್ಸಿಜನ್ ಇಲ್ಲದೆ. ಆಗ ಬರಲಿಲ್ಲ, ಮೂರ್ ಸಾರಿ ಪ್ರವಾಹ ಬಂತು, ಆಗ ಬರಲಿಲ್ಲ. ಈಗ ಚುನಾವಣೆಗೋಸ್ಕರ ಬರ್ತಾ ಇದ್ದಾರೆ, ಇದು ಗೊತ್ತಾಗಲ್ಲ ಜನಗಳಿಗೆ. ಯಾರು ಮೋದಿ ಅವರು ಮೇಲಿನ ಮೇಲೆ ರಾಜ್ಯಕ್ಕೆ ಬರ್ತಾ ಇರೋದು ಇದನ್ನೆಲ್ಲ ನೋಡಿದ್ರೆ ಏನು ಹಿರಿಯ ರಾಜಕಾರಣಿ? ಅವರು ಚುನಾವಣೆ ಗೆಲ್ಲಬೇಕು ಅನ್ನೋದು ಒಂದೇ ಒಂದು, ಅವರು ಅದು ಬಿಟ್ರೆ ಜನಗಳ ಅಭಿವೃದ್ಧಿ ಮಾಡ್ತಕ್ಕಂತ ಬಗ್ಗೆ ಯೋಚನೆ ಮಾಡಲ್ಲ. ಈಗ ನಿರುದ್ಯೋಗದ ಬಗ್ಗೆ ಯೋಚನೆ ಮಾಡ್ತಾರ? ಇಲ್ಲ. ಬೆಲೆ ಏರಿಕೆ ಬಗ್ಗೆ ಯೋಚನೆ ಮಾಡ್ತಾರ? ಇಲ್ಲ. ರೈತರ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾರ? ಇಲ್ಲ. ಅದಾನಿ ಬಗ್ಗೆ ಯಾವತ್ತು ಮಾತಾಡ ರಾಜ್ಯದ ಜನ.